ಹಲೋ ನಮಸ್ಕಾರ ಕರ್ನಾಟಕ ನಾವು ತು ದಾವಣಗೆರೆಯ ಸುಪ್ರಸಿದ್ಧ ಶಾಂತಪ್ಪ ಬೆಣ್ಣೆ ದೋಸೆ ಹೋಟೆಲ್ ಇದ್ದೀವಿ ಈ ಜಾಗಕ್ಕೆ ಎಪ್ಪತ್ತೆಂಟು ವರ್ಷದ ಇತಿಹಾಸ ಇದೆ ಸಾವಿರದ ಒಂಬೈನೂರ ನಲವತ್ನಾಲ್ಕು ಜನವರಿ ಹದಿನೈದರಲ್ಲಿ ಈ ಹೋಟೆಲ್ನ ಶುರು ಮಾಡ್ತಾರೆ ಅದೇ ಜಾಗದಲ್ಲಿ ಇಲ್ಲಿ ತನಕ ಇಲ್ಲಿ ಹೋಟೆಲ್ ನಡೆಸ್ಕೊಂಡು ಬಂದಿದ್ದಾರೆ ಯೂಶ್ವಲಿ ಒಂದು ಬೆಣ್ಣೆ ದೋಸೆ ಸಿಕ್ಕಾ ಬಟ್ಟೆ ಆಗಿರುತ್ತೆ ಬಟ್ ಶಾಂತಪ್ಪ ಹೋಟೆಲ್ ಸಿಗೋ ಬೆಣ್ಣೆ ದೋಸೆ ಸಕತ್ ತೆಳುವಾಗಿರುತ್ತೆ ಬೆಣ್ಣೆ ದೋಸೆ ಪ್ರೈಸ್ ಬಂದ್ಬಿಟ್ಟು ನಲವತ್ತೈದು ರೂಪಾಯಿ ಒಂದು ದೋಸೆಗೆ ದೋಸೆ ಬಟ್ಟೆಗೆ ಆಲೂಗಡ್ಡೆ ಪಲ್ಯ ಎರಡು ಬಗ್ಗೆ ಚಟ್ನಿ ಅದು ಕೆಂಪು ಚಟ್ನಿನ ಕೊಡ್ತಾರೆ ಟೇಸ್ಟ್ ಮಾಡಿದಾಗ ಬೆಣ್ಣೆ ದೋಸೆ ಅಂತೂ ಭಾಳ ಅದ್ಭುತವಾಗಿತ್ತು ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅದ್ರ ಜೊತೆಗೆ ಅವ್ರು ಕೊಡೋ ಕೆಂಪು ಚಟ್ನಿ ಇದೆಯಲ್ಲ ಅದಂತೂ ಕಿಲ್ಲರ್ ಅಂತ ಹೇಳಬಲ್ಲೆ ಅಷ್ಟು ಟೇಸ್ಟಿಯಾಗಿದೆ ಒಂದು ಒಳ್ಳೆ ಕಾಂಬಿನೇಷನು ಈ ದೋಸೆ ಮತ್ತು ಆ ಚಟ್ನಿ ಇಲ್ಲಿನ ದೋಸೆ ಅಷ್ಟು ಕ್ರಿಸ್ಪಿಯಾಗಿರೋದಿಲ್ಲ ಓವರ್ ಆಲ್ ಆಗಿ ಒಂದು ಸಖತ್ತಾದ ಎಕ್ಸ್ಪೀರಿಯನ್ಸು ವೀಡಿಯೋ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಈ ಥರ ಕರ್ನಾಟಕದ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ನ ನೋಡಬೇಕಂದ್ರೆ ಸೋ ಬೆಂಗ್ಳೂರ್ನ ಫಾಲೋ ಮಾಡೋದು ದಾರಿಯಾಗಿ ಹೋಗಬೇಡಿ ಹಲೋ ನಮಸ್ಕಾರ ಕರ್ನಾಟಕ ನಾವ್ ತುಂಬ ದಾವಣಗೆರೆಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರೋ ಲೋಕಿ ಕೆರ ಅನ್ನೋ ಊರಲ್ಲಿ ಓಬ್ಲೇಶ್ ಅವರು ಹದಿನಾಲ್ಕು ವರ್ಷದಿಂದ ಶ್ರೀ ಸಿಗಂಧುರೇಶ್ವರಿ ಹೋಟೆಲ್ ನಡೆಸ್ತಾ ಇದಾರೆ ಈ ಹೋಟೆಲ್ ತುಂಬಾ ಲಿಮಿಟೆಡ್ ಮೆನ್ಯೂ ಇರುತ್ತೆ ಚಿಕನ್ ಡ್ರೈ ಮಟನ್ ಡ್ರೈ ಚಿಕನ್ ಫ್ರೈ ಮಟನ್ ಫ್ರೈ ಚಿಕನ್ ಮಸಾಲ ಮಟನ್ ಮಸಾಲ ಅದ್ರ ಜೊತೆಗೆ ಕಡಕ್ ರೋಟಿ ಚಪಾತಿ ಮತ್ತೆ ಅನ್ನನ ಕೊಡ್ತಾರೆ ಬಟ್ ಮೈನ್ ಹಿಲೈಟ್ಸ್ ಅಂದ್ರೆ ಇಲ್ಲಿ ಮಾಡೋ ಶೇರ್ವ ಬಹಳ ಅದ್ಭುತವಾಗಿರುತ್ತೆ ನಾನ್ ತಿಂದಿರೋ ಎಲ್ಲಾ ರೆಸ್ಟೋರೆಂಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸಿಗೋ ಹಾಗೆ ಶೇರ್ವ ಎಲ್ಲೂ ಸಿಗೋದಿಲ್ಲ ಆ ಶೇರ್ವ ಮಾಡೋದು ನೋಡೋದ್ರೊಳಗೆ ಬ್ಯಾರಲ್ ಮಾಡ್ದಂಗಿರುತ್ತೆ ಅಷ್ಟು ಶೇರ್ ಮಾಡ್ತಾರೆ ಈ ಜಾಗದಲ್ಲಿ ಟೇಸ್ಟ್ ಮಾಡಿದಾಗ ಮಟನ್ ಮಸಾಲೆ ಮತ್ತೆ ಖಡಕ್ ರೊಟ್ಟಿ ಕಾಂಬಿನೇಷನ್ ಬಹಳ ಅದ್ಭುತವಾಗಿದೆ ಮೀಟ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ನೀವೇನಾರ ತಿಂದ್ರೆ ಅಂತೂ ಕಳೆದೇ ಹೋಗ್ಬಿಡ್ತೀರಾ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಉತ್ತರ ಕರ್ನಾಟಕ ಟ್ರಿಪ್ ಮಾಡ್ತಾ ಮಾಡ್ತಾ ನನಗಂತೂ ಕಡಕ್ ರೋಟಿ ಮೇಲಂತೂ ಸಿಕ್ಕ ಬಟ್ಟೆ ಲವ್ ಆಗೋಗಿದೆ ಕೊನೆಯದಾಗಿ ನೀವೇನಾದ್ರೂ ದಾವಣಗೆರೆಯಲ್ಲಿ ಇದ್ರೆ ಲೋಕಿ ಕೆರೆಗೆ ಹೋಗೋದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಕರ್ನಾಟಕದ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ನೋಡ್ಬೇಕಂದ್ರೆ ಫಾಲೋ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ ಹಲೋ ನಮಸ್ಕಾರ ಕರ್ನಾಟಕ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಹೊಸದಾಗಿ ಸೆವೆಂತ್ ಅವರ ಒಂದು ಹೊಸ ಔಟ್ಲೆಟ್ ಓಪನ್ ಆಗಿದೆ ಇದೊಂದು ಪ್ಯೂರ್ ವೆಜಿಟೇರಿಯನ್ ಕೇಕ್ ಶಾಪು ಈ ಶಾಪ್ ಅಲ್ಲಿ ನಿಮಗೆ ಕಪ್ ಕೇಕ್ಸ್ ಚೀಸ್ ಕೇಕ್ಸ್ ಮಕ್ ಕೇಕ್ಸ್ ಬ್ರೌನೀಸು ಅದಲ್ಲದೆ ಏಳು ನಿಮಿಷದಲ್ಲಿ ಫ್ರೆಶ್ ಆಗಿ ಕೇಕ್ ಸಹ ಮಾಡಿಕೊಡ್ತಾರೆ ನಿಮಗೆ ತ್ರೀ ಡಿ ಡಿಸೈನ್ಸ್ ಬೇಕಂದ್ರೆ ನೀವು ಇಷ್ಟಪಟ್ಟು ಕೊಟ್ಟಂತ ಡಿಸೈನ್ ನೇ ಪ್ರಿಪೇರ್ ಮಾಡ್ತಾರೆ ಒನ್ ಟು ಟೂ ಡೇಸ್ ಮುಂಚೆ ನೀವು ಇನ್ಫಾರ್ಮ್ ಮಾಡಬೇಕು ನನ್ನ ಪರ್ಸನಲ್ ಫೇವ್ರೇಟ್ ಬಂದ್ಬಿಟ್ಟು ಇವ್ರು ಮಾಡೋ ಕಪ್ ಕೇಕ್ಸ್ ಅದ್ರ ಜೊತೆಗೆ ಚೀಸ್ ಕೇಕ್ಸ್ ಇವೆರಡು ಗೋ ಟು ಡಿಶೆಸ್ ನಂದು ನೀವೇನಾದರೂ ದಾವಣಗೆರೆ ಸೆವೆನ್ ಸೆವೆನ್ ಔಟ್ಲೆಟ್ ಅಲ್ಲಿ ಇದ್ರೆ ಇವೆರಡ್ ಮಿಸ್ ಮಾಡದೆ ಟ್ರೈ ಮಾಡಿ ಇನ್ ಮುಂದೆ ಬರೋ ಎಲ್ಲ ಫಂಕ್ಷನ್ಗೂ ಸೆವೆನ್ ಸೆವೆನ್ ಅಲ್ಲೇ ಕೇಕ್ ಆರ್ಡರ್ ಮಾಡಿ ಸಖತ್ ಫ್ರೆಶ್ ಆಗಿರುತ್ತೆ ಅದ್ರ ಜೊತೆಗೆ ಪ್ಯೂರ್ ವೆಜಿಟೇರಿಯನ್ ಕೇಕ್ ಸಹ ಇದು ಬೆಂಗಳೂರು ರೆಫರೆನ್ಸ್ ಯೂಸ್ ಮಾಡಿದ್ರೆ ಒನ್ ಕೆ ಜಿ ಕೇಕ್ಗೆ ಕಾಂಪ್ಲಿಮೆಂಟರಿ ಬ್ರೌನಿ ಕೊಡ್ತಾರೆ ಹಾಫ್ ಕೆ ಜಿ ಕೇಕ್ ಗೆ ಲವ ಕೇಕ್ ನ ಕೊಡ್ತಾರೆ ಸೊ ಇನ್ಯಾಕ್ ತಡ ಮಾಡ್ತೀರಾ ಆದಷ್ಟು ಬೇಗ ದಾವಣಗೆರೆ ಸೆವೆಂತ್ ಒನ್ ಶಾಪಿಗೆ ನೀವು ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ವಿಸಿಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ನ ಫಾಲೋ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಹಲೋ ನಮಸ್ಕಾರ ಕರ್ನಾಟಕ ದಾವಣಗೆರೆ ಅಂದ್ರೆ ಬೆಣ್ಣೆ ದೋಸೆ ಅದಕ್ಕೆ ದಾವಣಗೆರೆಯಲ್ಲಿ ಒಟ್ಟು ಮೂರು ಕಡೆ ನಾನು ಬೆಣ್ಣೆ ದೋಸೆನ ಟ್ರೈ ಮಾಡಿದೆ ಮೊದಲನೇದು ಶಾಂತಪ್ಪ ಗುರು ಕೊಟ್ಟರೇಶ್ವರ ಮತ್ತೆ ರವಿ ಬೆಣ್ಣೆ ದೋಸೆ ಅದರಲ್ಲಿ ಶಾಂತಪ್ಪ ಬೆಣ್ಣೆ ದೋಸೆ ನನಗೆ ತುಂಬಾನೇ ಇಷ್ಟ ಆಯಿತು ಸೆಕೆಂಡ್ ಬಂದ್ಬಿಟ್ಟು ರವಿ ಬೆಣ್ಣೆ ದೋಸೆ ನಿಮಗೆ ಯಾವ ಬೆಣ್ಣೆ ದೋಸೆ ತುಂಬಾ ಇಷ್ಟ ಆಗುತ್ತೆ ದಾವಣಗೆರೆಯಲ್ಲಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ರವಿ ಬೆಣ್ಣೆ ದೋಸೆಗೆ ಒಟ್ಟು ತೊಂಬತ್ತು ವರ್ಷದ ಇತಿಹಾಸ ಇದೆ ಇಲ್ಲಿ ನಾವು ಎರಡು ತರದ ದೋಸೆನ ಆರ್ಡರ್ ಮಾಡಿದ್ವಿ ಖಾಲಿ ದೋಸೆ ಮತ್ತೆ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಇಲ್ಲಿನ ಪ್ರೈಸ್ ಬಂದ್ಬಿಟ್ಟು ಐವತ್ತು ರೂಪಾಯಿ ಟೇಸ್ಟ್ ಮಾಡಿ ಅದಾಗ ಖಾಲಿ ದೋಸೆ ಮತ್ತು ಬೆಣ್ಣೆ ದೋಸೆ ಎರಡೂ ಚೆನ್ನಾಗಿತ್ತು ಇವರು ಕೊಡೋ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಭಾಳ ಅದ್ಭುತವಾಗಿದೆ ಬೆಣ್ಣೆ ದೋಸೆ ಸಿಕ್ಕಾ ಬಟ್ಟೆ ಕ್ರಿಸ್ಪಿ ನಾನು ತಿಂದಿರೋ ಮೂರು ಜಾಗದಲ್ಲಿ ಇವರು ಕೊಡೋ ಕ್ರಿಸ್ಪಿನೆಸ್ ಯಾರೂ ಕೊಡೋದಿಲ್ಲ ಅವನೇದಾಗಿ ವಿಡಿಯೋ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಈ ಥರ ಕರ್ನಾಟಕದ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ನೋಡಬೇಕಂದ್ರೆ ಸೋಬೆಂಗ್ಳೂರ್ನ ಫಾಲೋ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ ಹಲೋ ನಮಸ್ಕಾರ ಕರ್ನಾಟಕ ನಾವು ತು ದಾವಣಗೆರೆ ಹೋಟೆಲ್ ಭರಣಿ ಅನ್ನೋ ಜಾಗದಲ್ಲಿ ಈ ಜಾಗಕ್ಕೆ ಇಪ್ಪತ್ತೆರಡು ವರ್ಷದ ಇತಿಹಾಸ ಇದೆ ಮೊದಲು ಶುರು ಮಾಡ್ಬೇಕಾರೆ ನಾಲ್ಕು ಜನ ಕೂತು ಊಟ ಮಾಡ್ಬೋದಿತ್ತಂತ ಈ ಜಾಗದಲ್ಲಿ ಬಟ್ ಇವಾಗ ನೂರ ಎಪ್ಪತ್ತು ಜನ ಒಟ್ಟಿಗೆ ಕೂತು ಊಟ ಮಾಡೋಷ್ಟು ದೊಡ್ಡದಾಗಿ ಬೆಳೆದಿದೆ ನಾವತ್ತೂ ಇವರು ಮೆನುವಲ್ಲಿ ಮಟನ್ ಚಾಪ್ಸ್ ಚಿಕನ್ ಡ್ರೈ ಚಿಕನ್ ಗೀ ರೋಸ್ ಚಪಾತಿ ಮಟನ್ ಬಿರಿಯಾನಿ ಕುಷ್ಕನ ಆರ್ಡರ್ ಮಾಡಿದ್ದೀವಿ ಇವೆಲ್ಲರಾದ್ರೂ ಪ್ರೈಸ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಟೇಸ್ಟ್ ಮಾಡಿದಾಗ ಮಟನ್ ಚಾಪ್ಸ್ ಅಂತೂ ಭಾಳ ಅದ್ಭುತವಾಗಿರುತ್ತೆ ಆ ಮೀಟುದು ಟೆಂಡರ್ನೆಸ್ ಖುಷಿ ಆಗುತ್ತೆ ಅಷ್ಟು ಸಾಫ್ಟ್ ಆಗಿರುತ್ತೆ ಅದ್ರ ಜೊತೆಗೆ ಚಿಕನ್ ಡ್ರೈನು ಸಹ ಭಾಳನೇ ಅದ್ಭುತವಾಗಿತ್ತು ಗೀ ಸ್ವಲ್ಪ ಆ್ಯವ್ರೇಜ್ ಆಗಿತ್ತು ಇವತ್ತು ಇವನ್ ಅವ್ರ ಮಟನ್ ಬಿರಿಯಾನಿ ಇದೆಯಲ್ಲ ತುಂಬಾ ಅದ್ಭುತವಾಗಿದೆ ಸಖತ್ ಫ್ಲೇವರ್ಫುಲ್ಲು ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ನೀವೇನಾದರೂ ದಾವಣಗೆರೆಯಲ್ಲಿ ಬಂದರೆ ಬರಣಿ ಹೋಟ್ಲಲ್ಲಿ ಒಂದ್ಸಲಿ ಊಟ ಮಾಡಲೇಬೇಕು ಮಿಸ್ ಮಾಡದೆ ಚಾಪ್ಸ್ ತಿನ್ನಲೇಬೇಕು ತಿನ್ಲೇಬೇಕು ವಿಡಿಯೋ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಕರ್ನಾಟಕದ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ನೋಡಬೇಕಂದ್ರೆ ಬೆಂಗಳೂರನ್ನ ಫಾಲೋ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ ಹಲೋ ನಮಸ್ಕಾರ ಕರ್ನಾಟಕ ನಮ್ಮ ಸಣ್ಣ ವಯಸ್ಸಲ್ಲಿ ನಮಗೆ ಗೊತ್ತಿದ್ದು ಎರಡೇ ತರದ ಐಸ್ ಕ್ರೀಮು ಒಂದು ಗಡ್ಬಡ್ಡು ಇನ್ನೊಂದು ಚೌಕ ನೀವು ಸಹ ಅಗ್ರಿ ಮಾಡೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾವತ್ತು ದಾವಣಗೆರೆನ ಐಸ್ಲ್ಯಾಂಡ್ ಅನ್ನೋ ಒಂದು ಜಾಗದಲ್ಲಿ ಇದೀವಿ ಈ ಜಾಗದಲ್ಲಿ ಕೇವಲ ಐಸ್ ಕ್ರೀಮ್ ಮತ್ತೆ ಜ್ಯೂಸ ಸಿಗುತ್ತೆ ಬೆಳಗಿನ ಜಾವ ಒಂಬತ್ತುವರೆಗೆ ವರೆಗೆ ಜನಗಳು ಇಲ್ಲಿ ಐಸ್ ಕ್ರೀಮ್ ತಿನ್ನೋಕೆ ಬರ್ತಾರೆ ನಾವ್ ಇಲ್ಲಿ ಎರಡು ತರದ ಐಸ್ ಕ್ರೀಮ್ ಆರ್ಡರ್ ಮಾಡಿದೀವಿ ಒಂದು ಆಲ್ ಟೈಮ್ ಫೇವ್ರೇಟ್ ಗಡ್ಬಡ್ ಇನ್ನೊಂದು ಕಾಕ್ಟೇಲ್ ಐಸ್ ಕ್ರೀಮ್ನ ಆರ್ಡರ್ ಮಾಡಿದ್ದೀವಿ ಗಡ್ಬಡಲ್ಲಿ ಮೂರು ಥರದ ಐಸ್ ಕ್ರೀಮ್ ಬರುತ್ತೆ ನೀವು ಫ್ಲೇವರ್ ಸಹ ಚೂಸ್ ಮಾಡ್ಬೋದು ಕಾಕ್ಟೇಲ್ ಐಸ್ ಕ್ರೀಮಲ್ಲಿ ಒಟ್ಟು ಆರು ಥರದ ಸ್ಕೂಪ್ಸ್ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಗಡ್ಬಡ್ದು ಎಂಬತ್ತು ರೂಪಾಯಿ ಕಾಕ್ಟೇಲ್ ಐಸ್ ಕ್ರೀಮ್ದು ನೂರ ಮೂವತ್ತು ರೂಪಾಯಿ ಟೇಸ್ಟ್ ಮಾಡಿದಾಗ ಇವ್ರು ಬಳಸೋ ಐಸ್ ಕ್ರೀಮ್ ಕ್ವಾಲಿಟಿ ಅಂತೂ ತುಂಬನೇ ಅದ್ಭುತವಾಗಿದೆ ಸಕ್ಕ ಟೇಸ್ಟಿಯಾಗಿದೆ ನೀವೇನಾದರೂ ದಾವಣಗೆರೆಯಲ್ಲಿ ಇದ್ರೆ ಐಸ್ ಕ್ರೀಮ್ ಇಷ್ಟಪಡೋರಾದರೆ ಐಸ್ಲ್ಯಾಂಡಿಗಂತೂ ವಿಸಿಟ್ ಮಾಡಲೇಬೇಕು ವಿಡಿಯೋ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಸೋ ಬೆಂಗ್ಳೂರ್ನ ಫಾಲೋ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಹಲೋ ನಮಸ್ಕಾರ ಕರ್ನಾಟಕ ಬೆಣ್ಣೆ ನಗರಿ ದಾವಣಗೆರೆಗೆ ಬಂದ ಮೇಲೆ ಬೆಣ್ಣೆ ದೋಸೆ ತಿನ್ನಲಿಲ್ಲ ಅಂದರೆ ಹೆಂಗೆ ನಾವತ್ತು ದಾವಣಗೆರೆಯ ವಸಂತ ಬೆಣ್ಣೆ ದೋಸೆ ಲಾಸ್ಟ್ ಟೈಮ್ ಬಂದಾಗ ನಾನು ಈ ಜಾಗನ ಮಿಸ್ ಮಾಡಿದ್ದೆ ಬಟ್ ಈ ಸಲ ಕಜಿನ್ಸ್ ಎಲ್ಲ ಒಟ್ಟಾಗಿ ಈ ಜಾಗಕ್ಕೆ ವಿಸಿಟ್ ಮಾಡಿದ್ವಿ ಈ ಹೋಟೆಲ್ ನಾಗರಾಜ್ ಅವರು ಏಳು ವರ್ಷದಿಂದ ನಡ್ಸ್ಕೊ ಬರ್ತಾ ಇದಾರೆ ಜಾಗದ ಹೆಸರಿಗೂ ಒಂದು ಇತಿಹಾಸ ಇದೆ ವಸಂತ ಅನ್ನೋರತ್ರ ಹತ್ರ ನಾಗರಾಜ್ ಅವರು ಕೆಲಸ ಕಲ್ತಿದ್ರಂತೆ ವಸಂತ ಅನ್ನೋರು ಮೇಲೆ ಅವ್ರ ಹೆಸರಲ್ಲೇ ಈ ವಸಂತ ಬೆಣ್ಣೆ ದೋಸೆನ ನಡೆಸ್ತಾ ಇದಾರೆ ಗುರುಗೆ ತಕ್ಕಂತ ಶಿಷ್ಯ ದಾವಣಗೆರೆ ಫುಲ್ಲು ನಿಮ್ಗೆ ಸಿಕ್ಕಾ ಬೆಣ್ಣೆದೋಸೆ ಬೆಣ್ಣೆ ದೋಸೆ ಕಾಣುತ್ತೆ ಬಟ್ ವಸಂತ ಬೆಣ್ಣೆ ದೋಸೆ ಅಂತೂ ಸಿಕ್ಕಾ ದೊಡ್ಡದಾಗಿದೆ ಟೇಸ್ಟ್ ವಿಷಯಗಂತೂ ಹೇಳೋದೇ ಬೇಡ ಅಷ್ಟು ಅದ್ಭುತ ಬೆಣ್ಣೆ ದೋಸೆ ಖಾಲಿ ದೋಸೆ ಇಲ್ಲಿ ಸಿಗುತ್ತೆ ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಬೆಣ್ಣೆ ದೋಸೆ ಮಾತ್ರ ಸಿಗುತ್ತೆ ಹೋಟ್ಲಲ್ಲಿ ಗ್ಯಾಸ್ ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತಾರೆ ಸೌದೆ ಒಲೆಯಲ್ಲೂ ಪ್ರಿಪೇರ್ ಮಾಡ್ತಾರೆ ರಷ್ಯನ ಕಮ್ಮಿ ಇದ್ದರೆ ಸೌದೆ ಒಲೆ ದೋಸೆನೇ ಕೇಳಿ ಅದಿನ್ನೂ ಟೇಸ್ಟು ಭಾಳ ಅದ್ಭುತವಾಗಿರುತ್ತೆ ಕೊನೆಯದಾಗಿ ಅವ್ರು ಮಾಡೋ ಟೀನಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಸೋ ಬೆಂಗ್ಳೂರ್ನ ಫಾಲೋ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ ಹಲೋ ನಮಸ್ಕಾರ ಕರ್ನಾಟಕ ಈ ಜರ್ನಿ ಶುರು ಮಾಡಿ ಇವತ್ತಿಗೆ ಐವತ್ತೆಂಟು ದಿನ ಆಯಿತು ಹದಿನಾರು ಡಿಸ್ಟ್ರಿಕ್ನ ಕಂಪ್ಲೀಟ್ ಮಾಡಾಯಿತು ಕರ್ನಾಟಕದ ಡಿಫ್ರೆಂಟ್ ಡಿಫ್ರೆಂಟ್ ಕ್ವೂಸನ್ಸ್ನ ಟ್ರೈ ಮಾಡಾಯಿತು ಬಟ್ ಯಾಕೋ ಒಂದು ಒಳ್ಳೆ ಪಿಜ್ಜಾ ತಿನ್ಬೇಕು ಅಂತ ತುಂಬನೇ ಕ್ರೇವಿಂಗ್ ಆಗ್ತಾ ಇತ್ತು ಜಾಗದಲ್ಲಿ ತಿನ್ಬೇಕು ಅಂತ ವೇಟ್ ಮಾಡ್ತಿದ್ದೆ ದಾವಣಗೆರೆಗೆ ಬರ್ತಿದ್ದಂಗೆ ಡಾಮಿನೋಸ್ ಶಾಪ್ ನೋಡಿ ತುಂಬಾನೇ ಖುಷಿ ಈಗ ಟಿಯರ್ ಟು ಸಿಟೀಸಲ್ಲೂ ಡಾಮಿನೋಸ್ ನೋಡಿ ತುಂಬಾನೇ ಖುಷಿ ಆಯಿತು ಡಾಮಿನೋಸ್ ಇವಾಗ ನಮ್ಮ ಎಫ್ ತರ ಟ್ರೂಲಿ ಪ್ಯಾನ್ ಇಂಡಿಯಾ ಆಗ್ತಾ ಇದೆ ಡಾಮಿನೋಸ್ ಹೊಸದಾಗಿ ನಾಲ್ಕು ಓವರ್ ಲೋಡೆಡ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಸಿಕ್ಕಾ ಕೇಳಿದೆ ಸೊ ಅದಕ್ಕೆ ಸ್ಪೈಸ್ಡ್ ಡಬಲ್ ಚಿಕನ್ ಮತ್ತೆ ಇಂಡೋ ಫ್ಯೂಷನ್ ಚಿಕನ್ ಪೀಜಾನು ಆರ್ಡರ್ ಮಾಡಿದೆ ಟೇಸ್ಟ್ ಮಾಡಿದಾಗ ಎರಡು ಪೀಜಾ ಚಿಕನ್ ಪೀಸಸ್ ಅಂತೂ ಸಿಕ್ಕ ಬಟ್ಟೆ ಓವರ್ಲೋಡೆಡ್ ಆಗಿತ್ತು ನನಗಂತೂ ಸಿಕ್ಕಾ ಬಟ್ಟೆ ಖುಷಿ ಆಯಿತು ನನ್ ಕ್ರೇವಿಂಗ್ಸ್ ಸಾಲ್ಟೆಡ್ ಸೊ ಕೊನೆಯದಾಗಿ ನೀವು ಸಹ ನಿಯರೆಸ್ಟ್ ಡೊಮಿನೋಸ್ ಶಾಪ್ ಹೋಗಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋ ಪೀಝಾ ಟ್ರೈ ಮಾಡೋದ ಮರೆಯಾಕೆ ಹೋಗಬೇಡಿ